ಆದರ್ಶ ಅಂದರೆ ಸಂಸ್ಕೃತದಲ್ಲಿ ಕನ್ನಡಿ ಅಂತ ಅರ್ಥ. ರಾಮ ಕನ್ನಡಿ, ರಾಮಾಯಣ ಕೂಡ ಕನ್ನಡಿ. ಕನ್ನಡಿಯ ಪ್ರಧಾನ ಉಪಯೋಗ ಏನು ಅಂದರೆ, ನಾವು ನಮ್ಮನ್ನು ನೋಡಿಕೊಂಡು ನಮ್ಮನ್ನು ತಿದ್ದುಕೊಳ್ತೇವೆ. ಕನ್ನಡಿಯಲ್ಲಿ ನಮ್ಮ ಓರೆಕೋರುಗಳನ್ನು ತಿದ್ದುಕೊಳ್ಳಿಕ್ಕೆ ಮಾಧ್ಯಮ ಸಾಧನ ಕನ್ನಡಿ. ರಾಮಾಯಣ ಮತ್ತು ರಾಮ ಹಾಗೆ ರಾಮನನ್ನು ನೋಡಿದರೆ ನಮ್ಮನ್ನು ತಿದ್ಕೋಬೋದು. ನಮ್ಮ ಕೊರತೆಗಳು, ನಮ್ಮ ರೂಪದೋಷಗಳು ಚೆನ್ನಾಗಿ ಕಾಣ್ತವೆ ನಮಗೆ ರಾಮನ ವ್ಯಕ್ತಿತ್ವ ನೋಡಿದಾಗ. ಹಾಗೆ ರಾಮಾಯಣ ನೋಡಿದಾಗ ಇಡೀ ಜೀವನ ದರ್ಶನ ಆಗ್ತದೆ. ಜೀವನದಲ್ಲಿ ಎಲ್ಲೆಲ್ಲಿ ಏನೇನು ಕೊರತೆಗಳು, ನಮ್ಮ ತಪ್ಪು ತಡೆಗಳು ನಮಗೆ ಅರ್ಥವಾಗ್ತವೆ, ನಮಗೆ ಗೊತ್ತಾಗ್ತವೆ. ಅದಕ್ಕಾಗಿ ರಾಮಾಯಣ. ಹಾಗಾಗಿ ಇಂದು ಒಂದು ಹೊಸ ಬಗೆಯ ಹೊಸ ಪ್ರಯೋಗ ಇದೊಂದು. ರಾಮ ಅಂದು ಇಂದು ಇವತ್ತಿನ ಸ್ಥಿತಿ ಏನಿದೆ, ಅವತ್ತಿನ ಒಂದು ತತ್ವ ಏನಿತ್ತು, ಮೌಲ್ಯ ಏನಿತ್ತು ಅನ್ನೋದನ್ನು ಈ ರೂಪಕ ತೋರಿಸ್ಕೊಟ್ಟಿದೆ. ಸಾಧಾರಣವಾಗಿ ನಮ್ಮ ವೇದಿಕೆಗಳಲ್ಲಿ ಪೌರಾಣಿಕವಲ್ಲದೆ ಈ ರೀತಿ ನೋಡೋದು ಬಹಳ ಅಪರೂಪ. ಆದರೆ ಇದೊಂದು ಇದು ಅರಮನೆಯಾಗಿದ್ದರಿಂದ ಅಂದಿನ ಅರಮನೆ ಇಂದಿನ ಅರಮನೆಯ ತುಲನೆಯ ಒಂದು ಪ್ರಯತ್ನವಾಗಿ ಈ ಒಂದು ಹೊಸ ಪ್ರಯೋಗವನ್ನು ಮಾಡಿದೆ. ಆಯಿತು, ಇವತ್ತಿನ ಕಾರ್ಯ ಒಂದು ಹಂತಕ್ಕೆ ಬಂದಂತೆ. ಇನ್ನು ನಾಳೆಯ ಶುಭ ಪ್ರತೀಕ್ಷೆ. ಆದರೆ ಇವತ್ತಿನ ಕಾರ್ಯ ಮಂಗಲವಾಗುವುದು ಮಂಗಲ ನೃತ್ಯದಲ್ಲಿ, ರಾಮ ಮಂಗಲ ನೃತ್ಯದಲ್ಲಿ, ರಾಮಕಥೆಯ ಜಯ ಜಯಕಾರದಲ್ಲಿ. ಇಡೀ ಸಭೆಗೆ ನಾವು ಹೇಳೋದು, ನಾವೆಲ್ಲರೂ ಕುಣಿದಾಡಬೇಕು ಇವತ್ತು. ಯಾಕೆಂದರೆ ರಾಮಕಥೆಯ ಪ್ರಥಮ ದಿನ ಇದು. ಇನ್ನೂ ವಿಶೇಷವಾದ್ದು ಮುಂದೆ ಬರಲಿಕ್ಕಿದೆ. ಇದಕ್ಕಿಂತ ಸವಿಯಾದ್ದು, ಇದಕ್ಕಿಂತ ಉತ್ಕೃಷ್ಟವಾದ್ದು, ಇದಕ್ಕಿಂತ ರೋಚಕವಾದ್ದು ನಾಳೆಯಿಂದ ಬರಲಿಕ್ಕಿದೆ. ಇದು ಕೇವಲ ಒಂದು ಪೀಠಿಕೆ, ಒಂದು ಶುಭಾರಂಭ ಮಾತ್ರ. ನಿಮಗೆಲ್ಲ ಗೊತ್ತು, ರಾಮಕಥೆಯ ಕಾಯಂ ಪ್ರೇಕ್ಷಕರಿಗೆ ಗೊತ್ತು ರಾಮಕಥೆಯ ಪರಿವಸನ ಎಷ್ಟು ಚೆನ್ನಾಗಿರ್ತದೆ ಅಂತ. ಆ ಸವಿಯನ್ನು ಹೊಸಬರಿಗೆ ಒಣಬಡಿಸಬೇಕು. ರಾಮನಿಗೆ ಜಯ ಜಯಕಾರ ಹಾಕಿ ನಾವೆಲ್ಲರೂ ಕೂಡ ಇಡೀ ಒಂದು ಸಾಮೂಹಿಕವಾಗಿ ಇಡೀ ಸಭೆಯನ್ನು ನಿರ್ತಿಸಬೇಕು. ಒಂದು ಸೂಚನೆ, ಕುರ್ಚಿಗಳನ್ನು ತೆಗೀರಿ. ಯಾಕೆಂದರೆ ಕುರ್ಚಿಗಳ ಹಣೆ ಬರಹ ಏನೋದನ್ನು ನಾವು ಇವತ್ತು ಈ ರೂಪಕದ ಮೂಲಕ ನೋಡಿಬಿಟ್ಟಿದ್ದೇವೆ. ಕುರ್ಚಿಗಳು ಬೇಡ, ಕುರ್ಚಿಗಳನ್ನೆಲ್ಲ ಪಕ್ಕಕ್ಕಿಡಿ, ದೂರ ಇಡಿ. ನರ್ತಿಸುವಾಗ ಸ್ತ್ರೀಯರು ಆ ಭಾಗಕ್ಕೆ, ನಮ್ಮ ಬಲಭಾಗಕ್ಕೆ ಸ್ತ್ರೀಯರು, ಪುರುಷರು ಎಡಭಾಗಕ್ಕೆ, ಈ ಭಾಗಕ್ಕೆ ನಮ್ಮ ಎಡಭಾಗಕ್ಕೆ. ವ್ಯಾಸಪೀಠದ ಬಲಭಾಗಕ್ಕೆ ಸ್ತ್ರೀಯರು, ವ್ಯಾಸಪೀಠದ ಎಡಭಾಗಕ್ಕೆ ಪುರುಷರು. ನಾಳೆಯಿಂದ ಕೂತ್ಕೊಳ್ಳೋ ಕೂಡ ಹಾಗೆ ಕೂತ್ಕೊಳ್ಳಿ. ನರ್ತಿಸುವಾಗ ಬೇರೆ ಬೇರೆಯಾಗಿ, ಒಂದು ಭಾಗದಲ್ಲಿ ಸೀತೆಯರು, ಇನ್ನೊಂದು ಭಾಗದಲ್ಲಿ ರಾಮರುಗಳು, ಆ ರೀತಿಯ ಒಂದು ನರ್ತನವನ್ನು ಎದುರು ನೋಡ್ತೇವೆ. ಮತ್ತು ಮಕ್ಕಳಲ್ಲಿ ಅಂತ ಕೇಳಿದರೆ ಮಕ್ಕಳು ನಮ್ಮ ಜೊತೆಗೆ, ನಮ್ಮ ಅಕ್ಕಪಕ್ಕ ಈ ವೇದಿಕೆಯ ಮೇಲಕ್ಕೆ, ಅಂತಹ ಒಂದು ಆನಂದ ನರ್ತನಕ್ಕೆ ವೇದಿಕೆ ಅಣಿಯಾಗ್ತಾ ಇದೆ. ಇನ್ಯಾಕೆ ತಡ, ಆರಂಭವಾಗಲಿ ರಾಮಕಥೆಯ ಜಯ ಜಯಕಾರ ವಾದನದ ಮೂಲಕವಾಗಿ ಮೊದಲಾಗಿ. ಹರೇ ರಾಮ.